ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೇನೆ ರೀ. ಉಪ್ಪಿಟ್ಟು ಅಂದ್ಬಿಟ್ಲೆ ಎಲ್ಲರೂ ಮೂಗು ಮುರಿತಾರಲ್ಲ ರೀ. ನಾನು ಸಣ್ಣಕ್ಕಿದ್ದಾಗ ಹಂಗೆ ನಮ್ಮವ್ವ ಉಪ್ಪಿಟ್ಟು ಮಾಡಿದ್ಲಂದ್ರೆ ಒಲ್ಲೆ ನಾನು ಅಂಥೇಳಿ ಮೂಗು ಮುರ್ಕೊಂಡು ಡಬ್ಬಿನೂ ಕಟ್ಕೊಳ್ಳಂಗೆ ಹಂಗೆ ಹೊಕ್ಕಿದ್ದೆ ನೋಡ್ರಿ ಶಾಲೆಗೆ. ಅದು ಈಗ ನನ್ನ ಮಗಳೂ ಹಂಗೆ ಮಾಡತ್ತಾಳ ರೀ. ಆದರೆ ಬೆಳಿಗ್ಗೆ ಮೊಸರದಾಗ ರೆಡಿ ಆಗೋದಂದ್ರೆ ಈ ಉಪ್ಪಿಟ್ಟು ಒಂದೇ ನೋಡ್ರಿ. ನಾಷ್ಟಕ್ಕೆ ರೆಡಿ ಆಗೋದಂದ್ರೆ ಎಲ್ಲ ಡಬ್ಬಿಗೆ ರೆಡಿ ಮಾಡಿ ಇಟ್ಕೊಂಡು ನಾನು ನಾಷ್ಟಕ್ಕೆ ಏನು ಮಾಡಲಿಪ್ಪ ಅಂತ ಯೋಚನೆ ಮಾಡುವಾಗ ಈ ಉಪ್ಪಿಟ್ಟು ಮಾಡೋದು ನೆನಪಾತು ರೀ ನನಗೂ. ಉಪ್ಪಿಟ್ಟು ಮಾಡೋಣ ಅಂಥೇಳಿ ಕೇಸರಿ ರವನ ಚಂದಾಗ ಹುರ್ಕೊಂಡೆ ರೀ. ಮೊದಲು ಕೆಂಪಗಾಗುತ್ತೆ, ನಾನು ಸ್ವಲ್ಪ ಗಮ್ ಅಂತ ವಾಸನೆ ಬರಬೇಕು ರೀ. ಅದು ಅಲ್ಲಿ ಮಟನೂ ಉಪ್ಪಿಟ್ಟು ರವ ಚಂದಾಗ ಹುರ್ಕೋಬೇಕು ರೀ. ಹುರ್ಕೊಂಡು ಇದನ್ನು ಬೇರೆ ಒಂದು ಪ್ಲೇಟ್ನಾಗ ತೆಗೆದಿಟ್ಟು ಅದು ಕಡಾಯಿಗೆ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗುತ್ತ ನಾನು ಬಿಡ್ಬೇಕು ರೀ. ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಶೇಂಗಾ ಬೀಜ ಹಾಕ್ಬೇಕು ರೀ. ಅದು ಚಟಪಟ ಅಂದಮೇಲೆ ಸ್ವಲ್ಪ ಕಡ್ಲೆಬೇಳೆನೂ ಹಾಕ್ಕೊಂಡೇನಿ ರೀ. ಉಪ್ಪಿಟ್ಟಿಗೆ ಶೇಂಗಾ ಕಡ್ಲೆಬೇಳೆ ಹಾಕಿದ್ರೆ ಅದ್ರ ಟೇಸ್ಟ ನಾವು ತಿರ್ತೈತೆ ನೋಡಿರಿ. ಅದ್ರ ಸಂಬಂಧ ಅದನ್ನು ಹಾಕ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕ್ಕೋಬೇಕು. ಅರ್ಧ ಅಷ್ಟು ಹಾಕ್ಕೊಂಡೇನಿ ರೀ ನಾನು. ನೀವು ಮನ್ಯಾಗ ಎಷ್ಟು ಮಂದಿ ಅದೀರಿ ನೋಡ್ಕೊಂಡು ಅಷ್ಟು ಉಳ್ಳಾಗಡ್ಡಿ ನೀವು ಹಾಕ್ಕೋಬೋದು ರೀ. ಆಮೇಲೆ 2 ಮೆಣ್ಸಿನ್ಕಾಯಿ ಹಾಕೇನಿ ರೀ. ಚಂದಾಗ ಇದನ್ನು ಎಣ್ಣೆಗ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡಿಕೊಂಡು ಆಮೇಲೆ 2 ಲೋಟ ನೀರು ಹಾಕ್ಬೇಕು ರೀ. 1 ಕಪ್ ರವ ತೊಗೊಂಡೇನಿ ರೀ ನಾನು. 2 ಕಪ್ ನೀರು ಹಾಕಿ ಇದನ್ನು ಒಂದು ಕುದಿ ಬರುವವರೆಗೂ ಬಿಡ್ಬೇಕು ರೀ. ಇದಕ್ಕೆ 1 ಸ್ಪೂನ್ ಸಾಲ್ಟ್ ಹಾಕ್ಬೇಕು ರೀ. 1 ಸ್ಪೂನ್ ಶುಗರ್ ಹಾಕ್ಬೇಕು ರೀ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ನಾವೇನು ಕೇಸರಿ ರವ ಹುರಿದಿಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕಿ ಚಂದಾಗ ಮಿಕ್ಸ್ ಮಾಡ್ಬೇಕು ರೀ. ಚಂದಾಗಿ ಮಿಕ್ಸ್ ಮಾಡಿ ಇದು ಬೇಯೋಕೆ ಬಿಡ್ಬೇಕು ರೀ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕು ರೀ. ಮ್ಯಾಗ ಮುಚ್ಚಿ ಬೆಂದ ಮೇಲೆ ನೋಡ್ಬೇಕು ರೀ. ನಮ್ಮ ಉಪ್ಪಿಟ್ಟು ನೋಡ್ರಿ ಹಿಂಗೆ ರೆಡಿ ಆಗೈತಿ. ಸಣ್ಣಕ್ಕಿದ್ದಾಗ ಮೂಗು ಮುರಿತಿದ್ದು ನಾನು, ಈಗ ಉಪ್ಪಿಟ್ಟು ಅಂದ್ರೆ ಅದು ನನಗೆ ಪಂಚ ಪ್ರಾಣ ಆದಂಗೆ ಆಗಿಬಿಟ್ಟೈತೆ ನೋಡ್ರಿ. ಈ ಥರ ಬಂದೈತೆ ನೋಡ್ರಿ ಉಪ್ಪಿಟ್ಟು. ಇದ್ರ ಜೊತೆ ಕೆನೆ ಮೊಸರು ಹಾಕ್ಕೊಂಡು ಉಪ್ಪಿಟ್ಟು ತಿನ್ನಕತ್ರ ಅನ್ನವೋ ತಿರ್ತೈತೆ ನೋಡ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.